ಸರ್ ನನ್ನ ಹೆಸರು ದೇವರಾಜ್ ಅಂತ ಸರ್ ನೀವು ಹೇಳಿದಂಗೆ ನಾವು ಪ್ರಿಪರೇಷನ್ ಮಾಡ್ತೀವಿ ಬಟ್ ಯು ಪಿ ಎಸ್ ಸಿ ಆಸ್ಪಿರೆಂಟ್ ಕೆ ಪಿ ಎಸ್ ಸಿಗೆ ನಮ್ಮನ್ನ ನಮಗೆ ಟಾರ್ಗೆಟ್ ಆಗಿ ಕೊಡ್ತಾರೆ ಮತ್ತೆ ರೀಸೆಂಟ್ಲಿ ಒಂದು ಕೆ ಪಿ ಎಸ್ ಸಿ ಏನು ಒಂದು ಅನೌನ್ಸ್ಮೆಂಟ್ ಕೊಡ್ತದೆ ರಿಪೋರ್ಟ್ 97% ಇಂಗ್ಲಿಷ್ ಮೀಡಿಯಂ ಅವ್ರು ಪಾಸ್ ಆಗ್ತಾರೆ ಕನ್ನಡ ಮೀಡಿಯಂ ಅವ್ರು ಪಾಸ್ ಆಗಲ್ಲ ಅಂತ ಬಟ್ ಅವ್ರ ಇಬ್ಬರಿಗೂ ಕಾಂಪೀಟ್ ಮಾಡಿ ನಾವು ಮೇನ್ಸ್ ಅಲ್ಲಿ ಯಾವ ರೀತಿ ಆನ್ಸರ್ ನ ಡೆವಲಪ್ ಮಾಡಬೇಕು ಮತ್ತೆ ಯಾವ ರೀತಿ ಕಾಂಪಿಟೇಷನ್ ಕೊಡಬೇಕು ಅಂತ ಸ್ವಲ್ಪ ಹೇಳಿ ಇದು ಬಹಳ ಅತ್ಯುತ್ತಮ ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡಿರಿ ಯಾಕೆ ಈ ಪ್ರಶ್ನೆ ಇಂಪಾರ್ಟೆಂಟ್ ನಾನು ನಿಮಗೆಲ್ಲ ಒಂದು ಮಾತು ಹೇಳ್ತೇನೆ ನಾನು ಸೈನಿಕ್ ಸ್ಕೂಲಲ್ಲಿ ಓದಿದ್ದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಆದ್ರೆ ಇವತ್ತು ನಾನು ಕೆ ಎಸ್ ಪಾಸ್ ಮಾಡ್ಲಿಕ್ಕೆ ಐ ಎಸ್ ಪಾಸ್ ಮಾಡ್ಲಿಕ್ಕೆ ನಾನು ಕನ್ನಡ ಲಿಟ್ರೇಚರ್ ತಗೊಂಡಿದ್ದಕ್ಕೆ ಸಾಧ್ಯ ಆಗಿದೆ ನಿಮಗೆ ನೀವೆಲ್ಲ ಡಿಸಿ ಆಗಬೇಕು ಎಸ್ಪಿ ಆಗಬೇಕು ತಹಸೀಲ್ದಾರ್ ಆಗಬೇಕು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು ಇಂಗ್ಲಿಷ್ ಬೇಡ ಅಂದ್ರೆ ಹೆಂಗೆ ಕಲಿರಿ ಈ ಈ ಏನು ಅವಧಿ ಇದೆ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮಿನೇಷನ್ ಅಟ್ ಲೀಸ್ಟ್ ಫಾರ್ 2 ಇಯರ್ಸ್ ಪ್ಲೀಸ್ ಇನ್ವೆಸ್ಟ್ ಸಮ್ ಟೈಮ್ ಅಂಡ್ ಎನರ್ಜಿ ಇಂಗ್ಲಿಷ್ ಏನು ಬಹಳ ಕಷ್ಟದ ಭಾಷೆ ಅಲ್ಲ ಇನ್ ಫ್ಯಾಕ್ಟ್ ಕನ್ನಡ ಕನ್ನಡ ಯಾರು ನಾವು ಮಾತಾಡ್ತೀವಿ ಕನ್ನಡ ಭಾಷೆ ಯಾರಿಗೆ ಗೊತ್ತಿದೆ ಅವರಿಗೆ ಇಂಗ್ಲಿಷ್ ಬಹಳ ಸರಳ ಆದ್ರೆ ನಾವು ಆ ಏನು ಒಂದು ಕನ್ಸಿಸ್ಟೆಂಟ್ ಎಫರ್ಟ್ ಮಾಡಬೇಕು ಆ ಎಫರ್ಟ್ ಮಾಡೋದಿಲ್ಲ ಇನ್ನೊಂದೇನು ಅಂತಂದ್ರೆ ಯಾರು ಐಎಎಸ್ ಮಾಡ್ತಾರೆ ಯಾರು ಕೆಎಎಸ್ ಅಲ್ಲಿ ಟಾಪ್ ಸ್ಕೋರ್ ಮಾಡ್ತಾರೆ ಮತ್ತೆ ಇನ್ನೊಂದು ಕೆಎಎಸ್ ಅಲ್ಲಿ ಯಾರು ಟಾಪ್ ಸ್ಕೋರ್ ಮಾಡ್ತಾರೆ ಅವರೆಲ್ಲ ಐಎಎಸ್ ಗೆ ಬಹಳ ಚಲೋ ಪ್ರಿಪೇರ್ ಮಾಡಿದವರು ಇರ್ತಾರೆ ಮತ್ತೆ ಐಎಎಸ್ ಗೆ ಎಲ್ಲ ಬಹಳ ಮಟೀರಿಯಲ್ ಚೆನ್ನಾಗಿರೋದು ಇಂಗ್ಲಿಷ್ ನಲ್ಲಿ ಇದೆ ಕನ್ನಡದಲ್ಲೂ ಅತ್ಯುತ್ತಮ ಮಟೀರಿಯಲ್ ಇದೆ ಇಲ್ಲ ಅಂತಿಲ್ಲ ಆದ್ರೆ ಇಂಗ್ಲಿಷ್ ನಲ್ಲಿ ನಿಮಗೆ ಚಾಯ್ಸ್ ಜಾಸ್ತಿ ಇದೆ ಕೋಚಿಂಗ್ ಚೆನ್ನಾಗಿದೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಇದೆ ಆದ್ರೆ ಕನ್ನಡದಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗ್ತದೆ ಮತ್ತೆ ಯಾರು ಶ್ರಮ ಹಾಕೋದು ನೋಡಿದ್ರೆ ಯಾರಿ ನಾನು ನೋಡಿದ್ದೀನಿ ಸುಮಾರು ಒಂದು 15 ವರ್ಷ 20 ವರ್ಷ ಆಯ್ತು ನಾನು ಈ ಪರೀಕ್ಷೆಯಲ್ಲಿ ನಾನು ನನ್ನ ಅನುಭವದಿಂದ ಹೇಳ್ತೀನಿ ಸ್ವಲ್ಪ ಯಾರು ಶ್ರಮ ಜಾಸ್ತಿ ಆಗ್ತಾರೆ ಅವರಿಗೆ ಅದು ಫಲಿತಾಂಶ ಕೊಡ್ತದೆ ಸೋ ಅದಕ್ಕೆ ನಾನೇನು ಹೇಳೋದು ನೀವು ದಯವಿಟ್ಟು ಎರಡೂ ಭಾಷೆಯಲ್ಲಿ ಪ್ರಾವೀಣ್ಯತೆ ಹೊಂದ್ರಿ ನಿಮಗೆ ಯಾವುದು ಬೇಕು ಯಾವ ಚಾಯ್ಸ್ ಬೇಕು ಅದನ್ನ ಚೂಸ್ ಮಾಡ್ಕೊಳ್ಳಂತ ಆಯ್ಕೆ ನಿಮಗೆ ಇರಬೇಕು ಇಂಗ್ಲಿಷ್ನೂ ಸರಾಗವಾಗಿ ಬರೀಲಿಕ್ಕೆ ಓದಲಿಕ್ಕೆ ಮಾತನಾಡಲಿಕ್ಕೆ ನಿಮ್ಗೆ ಬರಬೇಕು ಅಂದಾಗ ಮಾತ್ರ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರ್ತದೆ ಮತ್ತೆ ಪರೀಕ್ಷೆಗೆ ಪ್ರಿಪೇರ್ ಮಾಡಲಿಕ್ಕೆ ಸಹಾಯ ಕೂಡ ಆಗ್ತದೆ ಅರ್ಥ ಆಯ್ತಾ ಒಂದು ನಿಮಿಷ ನಿಮ್ಮ ಪ್ರಶ್ನೆ ಏನಿತ್ತು ಏನಂದ್ರೆ ಇಂಗ್ಲಿಷ್ ಬಗ್ಗೆ ನೀವು ಕೆಎಸ್ ಪರೀಕ್ಷೆ ಕೆಎಸ್ ಮುಖ್ಯ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಇದೆ ಮತ್ತು ಐಎಎಸ್ ಮುಖ್ಯ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಇದೆ ಸೊ ಎಸ್ ಎಸ್ ಎಲ್ ಸಿ ಮಟ್ಟಕ್ಕೆ ಇಂಗ್ಲಿಷ್ ಬೇಸಿಕ್ ಪೇಪರ್ಸ್ ಇರ್ತದೆ ನೀವು ಎಸ್ ಎಸ್ ಎಲ್ ಸಿ ಮಟ್ಟಕ್ಕೆ ಇಂಗ್ಲಿಷ್ ಗೊತ್ತಿರಲಿಲ್ಲ ಅಂದ್ರೆ ನೀವು ಹೆಂಗೆ ಕೆ ಎಸ್ ಆಫೀಸರ್ಸ್ ಆಗ್ತೀರಿ ಮತ್ತು ಐ ಎ ಎಸ್ ಆಫೀಸರ್ಸ್ ಆಗ್ತೀರಿ ಇಂಗ್ಲಿಷ್ ಈಸ್ ಎ ಆಫಿಷಿಯಲ್ ಲ್ಯಾಂಗ್ವೇಜ್ ಫಾರ್ ಆಲ್ ದ ಕೆ ಎಸ್ ಆ್ಯಂಡ್ ಐ ಎ ಎಸ್ ಆಫೀಸರ್ಸ್ ಸೊ ಹೀಗಾಗಿ ಬೇಸಿಕ್ ಇಂಗ್ಲಿಷ್ ಎಸ್ ಎಸ್ ಎಲ್ ಸಿ ಮಟ್ಟಕ್ಕೆ ನಿಮ್ಗೆ ಇಂಗ್ಲಿಷ್ ಭಾಷೆ ನೀವು ಇಂಗ್ಲಿಷ್ ಮಾತಾಡೋದು ಬೇಡ ಇಂಗ್ಲಿಷ್ ಸರಿಯಾದಂಥ ವಾಕ್ಯಗಳನ್ನು ಬರೀಲಿಕ್ಕೆ ಮಾತಾಡಲಿಕ್ಕೆ ಅವಶ್ಯಕತೆ ಇಲ್ಲ ಬಟ್ ರಿಟರ್ನ್ ಇಂಗ್ಲಿಷ್ ನಿಮ್ಗೆ ಗೊತ್ತಿರಬೇಕು ಎಸ್ ಎಸ್ ಎಲ್ ಸಿ ಮಟ್ಟಕ್ಕೆ ಅಷ್ಟೇ ಇಂಗ್ಲಿಷ್ ಅವ್ರು ಕೇಳ್ತಾ ಇದ್ದಾರೆ ಸೊ ಹೀಗಾಗಿ ಅವು ಎರಡೂ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳನ್ನು ಸರಿಯಾಗಿ ನೀವು ಕಲಿದೇ ಇದ್ರೆ ನೀವು ಇದು ಕೆ ಎಸ್ ಮಾಡ್ಲಿಕ್ಕಾಗಲ್ಲ ಐ ಎ ಎಸ್ ಮಾಡ್ಲಿಕ್ಕೂ ಆಗಲ್ಲ ದೀಸ್ ಆರ್ ಟೂ ಕಂಪಲ್ಸರಿ ಪೇಪರ್ಸ್ ಇಂದ ಕೆ ಎಸ್ ಅಂಡ್ ಐ ಎ ಎಸ್ ಮೀನ್ಸ್ ಅಷ್ಟನ್ನು ನೀವು ಚೆನ್ನಾಗಿ ಮಾಡ್ಕೊಡ್ರಿ ಮತ್ತು ಎಷ್ಟೋ ಜನ ಏನು ಮಾಡ್ತಾರೆ ಇಂಗ್ಲೀಷ್ ನನಗೆ ಬರಲ್ಲಪ್ಪ ನನಗೆ ಅಂತೇಳಿ ಅಂದ್ಕೊಂಡಿರ್ತಾರೆ ಇಷ್ಟೊಳಗೆ ನಾನು ಮೊದಲೇ ಕಲಿಬೇಕಾಗಿತ್ತು ಸ್ಕೂಲ್ನಲ್ಲಿ ಕಲಿಬೇಕಾಗಿತ್ತು ಅವಾಗ ಕಲಿಬೇಕಾಗಿತ್ತು ಕಲೀಲಿಲ್ಲ ಅಲ್ಲ ಈಗಲಾದರೂ ಸ್ಟಾರ್ಟ್ ಮಾಡಿ ಎಲ್ಲ ಕೆಲಸ ಪೆಂಡಿಂಗ್ ಇಟ್ಟು 2 ತಿಂಗಳು 3 ತಿಂಗಳು ಕೂತ್ಕೊಂಡು ಇಂಗ್ಲೀಷನ್ನು ಸರಿಯಾಗಿ ಪರ್ಫೆಕ್ಟ್ ಮಾಡ್ಕೊಂಡು ಆಮೇಲೆ ಕೆ ಎಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ ಅಷ್ಟು ಮಾಡಿದರೆ ಮತ್ತೆ ನೀವು ವಿಲ್ ಬಿ ಏಬಲ್ ಟು ಗೆಟ್ ಒನ್ ಆಫ್ ದ ಅದರ್ ಪೋಸ್ಟ್ ಓಕೆ ಕನ್ನಡ ಮಾಧ್ಯಮದಲ್ಲಿ ಹೆಚ್ಚು ಅಭ್ಯರ್ಥಿಗಳು ಅಪಿಯರ್ ಆಗ್ತಾ ಇದ್ರು ಮುಖ್ಯ ಪರೀಕ್ಷೆಯನ್ನು ಬರಿತಾ ಇದ್ರು ಸಕ್ಸಸ್ ರೇಷಿಯೋ ಕಡಿಮೆ ಇದೆ ಅಂತ ತಾವು ಕೇಳಿದ್ರ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಿಮ್ಮ ಪ್ರಶ್ನೆನ ಅಲ್ವಾ ಸೊ ಕನ್ನಡ ಮಾಧ್ಯಮದಲ್ಲಿ ನೀವು ಪ್ರಿಪೇರ್ ಆಗ್ತೀರಾ ಕನ್ನಡ ಮಾಧ್ಯಮದಲ್ಲಿ ನೀವು ಪರೀಕ್ಷೆನ ಮುಖ್ಯ ಪರೀಕ್ಷೆನ ಎದುರಿಸ್ತೀರಾ ಅಂದರೆ ಕನ್ನಡ ಮಾಧ್ಯಮದಲ್ಲಿ ನೀವು ಯಾವುದನ್ನ ಸಿ ಕಾನ್ಸಂಟ್ರೇಷನ್ ಮಾಡಿ ದಯವಿಟ್ಟು ನೋಡಿ ಈ ಮುಂದೆ ಕೂತಿರೋರೆಲ್ಲ ಫಸ್ಟ್ ರೋಲ್ ಇರೋರು ಏನಾಗ್ಬಿಡ್ತಾರೆ ಸೈಂಟಿಸ್ಟ್ ಆಗಿಬಿಡ್ತಾರೆ ಈ ಮಧ್ಯದಲ್ಲಿ ಕೂತಿರೋರೆಲ್ಲ ಆಫೀಸರ್ಸ್ ಆಗಿಬಿಡ್ತಾರೆ ಹಿಂದೆ ಕೂತಿರೋರೆಲ್ಲ ಪೊಲಿಟಿಷಿಯನ್ಸ್ಗಳಾಗ್ಬಿಡ್ತಾರೆ ಸೊ ಆ ಥರ ಇದನ್ನು ನೀವು ಇಲ್ಲ ಆಮೇಲೆ ಆ ಲೆಫ್ಟಲ್ಲಿ ಕೂತಿರೋರು ಗಾಳಿ ಪಟ ಗ್ಯಾಂಗು ಹುಡುಗರು ಗ್ಯಾಂಗು ಸೊ ಇಂಟರ್ಯಾಕ್ಷನ್ ಲೈವ್ಲಿ ಆಗಿರಲಿ ಅಥವಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಯಾವ ಪುಸ್ತಕಗಳನ್ನ ತೊಗೊಂಡು ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ರಾಮಾಯಣನ 3 ಲೈನಲ್ಲಿ ಹೇಳ್ಬೋದು ದಶರಥನ ಕಂದ ರಾವಣನನ್ನು ಕೊಂದ ಸೀತೆಯನ್ನು ತಂದ ನೀವು ಪೂರ್ತಿ ರಾತ್ರಿ ಪೂರ್ತಿ ಹರಿಕಥೆ ಹೇಳ್ಬೋದು
ಅಲ್ವಾ ಸೋ ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಮುಖ್ಯ ಪರೀಕ್ಷೆಯಲ್ಲಿ ನೀವು ಸುಮಾರು ಒಂದು ಒಂದು ಲೈ ಒಂದು ಲೈನಲ್ಲಿ ಐದು ಶಬ್ದಗಳು ಬರೀತೀರಾ ಅಂದರೆ ಒಂದು ನೀವು ಪೇಜಲ್ಲಿ ಒಂದು ಹಾಳೆಯಲ್ಲಿ ಇಪ್ಪತ್ತು ಲೈನ್ಗಳನ್ನು ಬರೀತೀರಾ ಅಂದರೆ ನೂರು ಶಬ್ದಗಳಾಗುತ್ತೆ ನೂರು ಶಬ್ದಗಳು ಅಂದರೆ ಹತ್ತು ಅಂಕಗಳು ಐವತ್ತು ಶಬ್ದಗಳು ಅಂದರೆ ಐದು ಅಂಕಗಳು ಇದನ್ನು ತಿಳ್ಕೊಳ್ಳಿ ಎವ್ರಿ ವರ್ಡ್ಸ್ ಕ್ಯಾರಿ ವೇಟೇಜ್ ಅಂದರೆ ನೀವು ಏನು ಕ್ವಾಲಿಟಿ ಆಫ್ ಆನ್ಸರ್ಸ್ ಬರೀತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಡೆಲ್ಲಿಲಿ ನೋಡಿದ್ದೀನಿ ಹೈದರಾಬಾದಲ್ಲಿ ನೋಡಿದ್ದೀನಿ ಲಿಂಗಣ್ಣ ಗುಂಡಲ್ಲಿ ಸರ್ ಇದ್ದರು ಲಕ್ಷ್ಮಣ್ ಸರ್ ಇದ್ದರು ಮೇಜರ್ ಸರ್ ಇದ್ದರು ಅವ್ರು ಎಷ್ಟು ಸೀರಿಯಸ್ ಆಗಿ ಹಿಸ್ಟ್ರಿನ ಅಧ್ಯಯನ ಮಾಡಿರ್ತಾರೆ ಅಂದರೆ ನೀವು ಮೊಘಲ್ ಸಂತತಿ ಫಾರ್ ಎಕ್ಸಾಂಪಲ್ ಈಗ ಶಾಜಹಾನ್ ಇರ್ತಾರೆ ಶಾಜಹಾನ್ಗೆ ನಾಲ್ಕು ಜನ ಗಂಡ್ಮಕ್ಕಳು ಮೂರು ಜನ ಹೆಣ್ಮಕ್ಕಳು ನೀವು ಡೆಲ್ಲಿಗೆ ಹೋಗ್ಬಿಟ್ರೆ ಅಲಹಾಬಾದಲ್ಲೆಲ್ಲ ಯು ಪಿ ಎಂ ಪಿ ಬಿಹಾರಲ್ಲಿ ಐ ಎ ಎಸ್ಗೆ ಓದ್ತಿರೋರು ಅಕ್ಬರ್ ಮನೆ ತನ್ನದ್ದು ನಾಯಿ ಬೆಕ್ಕು ಹೆಸರು ಹೇಳ್ತಾರೆ ಬೇಕಾದ್ರೆ ಅಷ್ಟು ಡೆಪ್ತಾಗಿ ಓದಿರ್ತಾರೆ ಅಂತ ನಾನು ಹೇಳ್ತಾ ಇರೋದು ಇಟ್ಸ್ ಎ ಸೀರಿಯಸ್ ಬಿಸ್ನೆಸ್ ಸೊ ಯು ಆರ್ ಸೊ ಯು ಶುಡ್ ಬಿ ಸೀರಿಯಸ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್ ಸೊ ನೀವು ಏನು ಓದ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು ಆರ್ಟಿಕಲ್ಸ್ಗಳಿರುತ್ತೆ ನಿಮಗೆ ಆರ್ಟಿಕಲ್ ಸೆವೆಂಟೀನ್ ಅಂದರೆ ಇಮ್ಮಿಡಿಯೇಟಾಗಿ ಬೈಕ್ ಬರಬೇಕು ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತ ಹೂ ಆರ್ಟಿಕಲ್ 52 ಅಂದರೆ ದೇರ್ ಶಾಲ್ ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನೋದು ಇಮ್ಮಿಡಿಯೇಟಾಗಿ ಮೆಮೊರಿ ಆಗಬೇಕು ಇಲ್ಲಾಂದರೆ ಉತ್ತರ ಭಾರತದಲ್ಲಿರುವ ನೀವು ಕಾಶ್ಮೀರದಲ್ಲಿರುವ ಈ ಒಂದು ನಾಲ್ಕು ಪರ್ವತ ಶ್ರೇಣಿಗಳು ಅಂದರೆ ನಿಮಗೆ ಅದು ಇಮ್ಮಿಡಿಯೇಟಾಗಿ ಜ್ಞಾಪಕ ಬರಬೇಕು ನಿಮಗೆ ಕರಕೋಹರಂ ಜಜಾಕ್ ಲದಾಖ್ ಜಸ್ಕರ್ ಪೀರ್ ಪಂಜಾರ್ ರೇಂಜಸ್ ಅಂತ ಅಂದರೆ ಅಲ್ವಾ ಇಲ್ಲಾಂದರೆ ನೀವು ಯಾವುದೇ ವಿಶ್ವದ ಭೂಪಟ ಇರ್ಬೋದು ಈ 194 ರಾಷ್ಟ್ರಗಳಿರ್ಬೋದು ಯಾರು ಈಗ ಫಾರ್ ಎಕ್ಸಾಂಪಲ್ ರಷ್ಯಾ ಉಕ್ರೇನ್ ವಾರ್ ಆಯಿತು ಹೌ ಯು ಅನಲೈಸ್ ಇಟ್ ಎಕಾನಮಿ ಇರ್ಬೋದು ಇಂಪ್ಯಾಕ್ಟ್ ಇರ್ಬೋದು ಇನ್ಫ್ಲೇಷನ್ ಇರ್ಬೋದು ನಾನು ಏನು ಹೇಳ್ತಾ ಇದ್ದೀನಿ ಯಾವುದೇ ಟಾಪಿಕ್ ತೊಗೊಳ್ಳಿ ನೀವು ಹಿಸ್ಟ್ರಿ ಎಕನಾಮಿ ಜಾಗ್ರಫಿ ಪಾಲಿಟಿ ಯು ನೀಡ್ ಟು ಹ್ಯಾವ್ ಎ ಇನ್ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಇದು ನೀವು ಮೇನ್ಸ್ ಎಕ್ಸಾಮಲ್ಲಿ ಉತ್ತರ ಬರೆದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀವು ಜೊಳ್ಳು ಬರಿತಾ ಇದ್ದೀರೋ ಇಲ್ಲಾಂದರೆ ಸುಮ್ಮನೆ ಕೆಲವರು ಅಕ್ಬರ್ ಅಂತ ಇದ್ದರೆ ರಾಜ ರಾಜ ಮಹಾರಾಜ ರಾಜ ಮಾರ್ತಾಂಡ ರಾಜ ತ್ರಿವಿಕ್ರಮ ಅಕ್ಬರ್ ಬಗ್ಗೆ ಬರದೇ ಇರಲ್ಲ ಸೊ ಆ ಥರ ಇದು ಡಿಗ್ರಿ ಎಕ್ಸಾಮ್ಸ್ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದೀಸ್ ಆರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ ಐ ಐ ಟಿ ಎನ್ ಟಾಪರ್ಸ್ ಐ ಐ ಎಮ್ ಟಾಪರ್ಸ್ ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಪಿ ಎಚ್ ಡಿ ಹೋಲ್ಡರ್ಸ್ ಯಾರಿರ್ತಾರೆ ಇಂಥವರೆಲ್ಲ ಆಸ್ಟ್ರೇಲಿಯಾ ಅಮೇರಿಕಾಲೆಲ್ಲ ಕೆಲಸ ಬಿಟ್ಟು ಬಂದು ಕೆ ಎ ಎಸ್ ಎಕ್ಸಾಮ್ ತೊಗೊಳ್ತಾ ಇರ್ತಾರೆ ಸೊ ನೀವು ಕನ್ನಡ ಮೀಡಿಯಮಲ್ಲಿ ಫಾರ್ ಎಕ್ಸಾಂಪಲ್ ಈಗ ಈಗ ಎ ಎಲ್ ಭಾಷಮ್ ಅಂತ ಇದೆ ದಿ ವಂಡರ್ ದಟ್ ವಾಸ್ ಇಂಡಿಯಾ ಅದು ಆಂಗ್ಲ ಭಾಷೆಯಲ್ಲಿದೆ ಅದಕ್ಕೆ ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದಾರೆ ಪ್ರಾಚೀನ ಭಾರತವೆಂಬ ಅದ್ಭುತ ಅಂತ ಸೊ ಪಿಕ್ ಮಾಡೋರು ಕ್ವಶನ್ಸ್ನ ಒಳ್ಳೆ ಒಳ್ಳೆ ಸ್ಟ್ಯಾಂಡರ್ಡ್ ಆಥರ್ಸಿಂದ ಪಿಕ್ ಮಾಡ್ತಾರೆ ಕನ್ನಡದಲ್ಲಿ ಇವತ್ತು ಫಾರ್ಚುನೇಟ್ಲಿ ಪ್ರತಿಯೊಂದು ಸ್ಟ್ಯಾಂಡರ್ಡ್ ಬುಕ್ಕು ಟ್ರಾನ್ಸ್ಲೇಟ್ ಆಗಿದೆ ಅವೈಲಬಲ್ ಇದೆ ಯೂಟ್ಯೂಬ್ ಇದೆ ಸೊ ನೀವು ಇದನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ನೀವು ಕನ್ನಡದಲ್ಲಿ ಒಳ್ಳೆ ಕ್ವಾಲಿಟಿ ಆನ್ಸರ್ಸ್ ಬರೆದ್ರೆ ನೀವು ಖಂಡಿತ ಕ್ವಾಲಿಫೈ ಆಗ್ತೀರಾ ನೋ ಡೌಟ್ ಅಫ್ಕೋರ್ಸ್ ಡೆಫಿನೆಟ್ಲಿ ದೇರ್ ಇಸ್ ಎ ವೆರಿ ಹೆವಿ ಸ್ಟ್ರಿಕ್ಟ್ ಕಾಂಪಿಟೇಷನ್ ಫ್ರಮ್ ದಿ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಬಟ್ ನಾವೆಲ್ಲ ಬರಿಬೇಕಾದ್ರೆ ಓದಬೇಕಾದ್ರೆ ಕನ್ನಡ ಮೀಡಿಯಮ್ ಅವರು ಸಹ ಜಾಸ್ತಿ ಇರ್ತಿದ್ರು ಆಮೇಲೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಕೆ ಎ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಇನ್ಮೇಲೆ ಆಪ್ಷನಲ್ ಇಲ್ಲ ಐಚ್ಛಿಕ ಸಬ್ಜೆಕ್ಟ್ ಇಲ್ಲ ಬರೀ ಜನರಲ್ ಸ್ಟಡೀಸ್ ಇರೋದು ಸೊ ನೀವು ಕೆ ಎ ಎಸ್ಗೆ ಸೀರಿಯಸ್ ಆಗಿ ನೀವು ಏನಾದರೂ ಪ್ರಿಪೇರ್ ಆಗಿಬಿಟ್ಟು ಮೇನ್ಸ್ಗೆ ಎಲ್ಲ ತಯಾರಿ ನಡೆಸಿದ್ರೆ ಎಸ್ ಐ ಎಕ್ಸಾಮಲ್ಲೆಲ್ಲ ನೀವು ಸಿಂಗಲ್ ಡಿಜಿಟಲ್ ಸೆಲೆಕ್ಟ್ ಆಗಿರ್ತೀರ 1 in 10 ಸೊ ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್ ಸೊ ಫೋಕಸ್ ಆನ್ ದಿ ಸೀರಿಯಸ್ ಸ್ಟಡಿ ಮೆಟೀರಿಯಲ್ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎನಿ ಅದರ್ ಕ್ವಶನ್ ಹಲೋ ಸರ್ ನಮಸ್ತೆ ನನ್ನ ಹೆಸರು ಶಂಕರ್ ಪಾಟೀಲ್ ಅಂತ ನಾನೀಗ ಕೆ ಕ್ಲಾಸಿಕ ಸಂಸ್ಥೆಯಲ್ಲಿ ಕೆ ಎಸ್ 13 ಬ್ಯಾಚ್ ಕೋಚಿಂಗ್ ತಗೋತಿದ್ದೀನಿ ಬಟ್ ನನ್ನ ಇಂಟೆನ್ಷನ್ ಏನಂತ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಮೈ ಲೈಫ್ ಇನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ನನಗೆ ಏನು ಓದಬೇಕು ಯಾವಾಗ ಓದಬೇಕು ಅಂತ ಗೊತ್ತಿಲ್ಲ ಬಟ್ ಯಾರು ಕೇಳಿದ್ರು ಎನ್ ಸಿ ಆರ್ ಟಿ ರೆಫರ್ ಮಾಡು ಎನ್ ಸಿ ಆರ್ ಟಿ ರೆಫರ್ ಮಾಡಿ ಅಂತ ಹೇಳ್ತಾರೆ ಯಾವ ರೀತಿ ಓದಬೇಕು ಟೈಮ್ ಮ್ಯಾನೇಜ್ಮೆಂಟ್ ಏನಂತ ಹೇಳ್ಬೇಕು ಸರ್ ನೀವು ಎಲ್ರಿಗೂ ಸಿಗುತ್ತೆ ಅಂಡಮಾನ್ ನಿಕೋಬಾರ್ಗೆ ಹೋದರೂ ಸಹ ಎನ್ ಸಿ ಆರ್ ಟಿ ಸ್ಟ್ಯಾಂಡರ್ಡ್ ಸ್ಟಡಿ ಮೆಟೀರಿಯಲ್ ಸೆವೆನ್ ಸಿಸ್ಟರ್ ಸ್ಟೇಟ್ಸ್ ಆಫ್ ನಾರ್ತ್ ಈಸ್ಟ್ಗೂ ಹೋದರೂ ಸಹ ನಿಮಗೆ +10 +12 ಸಿಗೋದು ಎನ್ ಸಿ ಆರ್ ಟಿಸ್ ಸಾಕಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ ಮೆಟೀರಿಯಲ್ಸ್ ಇದೆ ಸೊ ನಾನು ಅದನ್ನೆಲ್ಲ ಅಗ್ರಿ ಮಾಡ್ತೀನಿ ಬಟ್ ತುಂಬ ಕ್ವಶನ್ಸ್ ಏನಿರುತ್ತೆ ಡೈರೆಕ್ಟಾಗಿ ಎನ್ ಸಿ ಆರ್ ಟಿ ಬುಕ್ಕಿಂದ 10th standard 12th standard ಪಿಕ್ ಮಾಡ್ತಾರೆ ಹಾಗಾಗಿಬಿಟ್ಟು ಎನ್ ಸಿ ಆರ್ ಟಿಯಲ್ಲಿ ನೀವೇನು ಪ್ರಶ್ನೆಗಳನ್ನು ನೀವು ಆನ್ಸರ್ಸ್ನ ನೋಡಿರ್ತೀರಾ ಅಥವಾ ನೀವು ಅಲ್ಲಿ ಏನು ಬುಕ್ಗಳನ್ನ ಓದಿರ್ತೀರಾ ಅದ್ರ ಮೇಲೆ ನೀವು ಸಬ್ಜೆಕ್ಟ್ನ ಡೆವಲಪ್ ಮಾಡಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ಎನ್ ಸಿ ಆರ್ ಟಿ ಪಾಲಿಟಿ ಓದಿ ಡಿ ಡಿ ಬಸ್ಸು ಓದಿ ಫಾರ್ ಎಕ್ಸಾಂಪಲ್ ಎನ್ ಸಿ ಆರ್ ಟಿ ಎಕಾನಮಿ ಓದಿ ಅದ್ರ ಮೇಲೆ ನೀವು ರಮೇಶ್ ಚಂದ್ರ ಉತ್ತರ ದತ್ ಏ ಈ ಥರ ಬುಕ್ಗಳನ್ನ ಓದಿ ಅದಾದ ನಂತರ ನೀವು ಎನ್ ಸಿ ಆರ್ ಟಿ ಹಿಸ್ಟ್ರಿನ ಓದಿ ನಂತರ ನೀವು ಎ ಎಲ್ ಭಾಷಮ್ ರಿಜ್ವಿ ಆಮೇಲೆ ನೀವು ಆರ್ ಎಸ್ ಶರ್ಮಾ ಬಿಪಿನ್ ಚಂದ್ರ ಈ ಥರ ಬುಕ್ಗಳನ್ನ ಓದಿ ಅಂದರೆ ಅದು ಕನ್ನಡದಲ್ಲೂ ತರ್ಜುಮೆ ಆಗಿದೆ ನಾನು ಯಾವ್ಯಾವ ಆಥರ್ಸ್ ಹೇಳ್ತಾ ಇದ್ದೀನಿ ಇದೆಲ್ಲ ಕನ್ನಡದಲ್ಲಿದೆ ಇಲ್ಲಾಂದರೆ ನೀವು ಸಂವಿಧಾನನ ಓದ್ತೀರಾ ಅಂದರೆ ಗಂಗಾಧರ್ ಇರ್ಬೋದು ಒಂದು ಸರಿ ಓದಿ ಸುರೇಶ್ ಇರ್ಬೋದು ಒಂದು ಬುಕ್ ಒಂದು ಬುಕ್ನ ನೀವು 10 ಸರಿ ಓದಿ
ಹತ್ತು ಬುಕ್ಗಳನ್ನ ತೊಗೊಂಡು ಒಂದೊಂದು ಸರಿ ಓದಿದ್ರೆ ಏನು ಪರ್ಪಸ್ ಸರ್ವ್ ಆಗಲ್ಲ. ಆಮೇಲೆ ಎನ್ ಸಿ ಆರ್ ಟಿ ಬುಕ್ಗಳು ಯಾಕಂದರೆ ಅದು ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ತೊಗೊಂಡ್ರೆ ತುಂಬ ಚೀಪಾಗಿ ಸಿಗುತ್ತೆ ಮಾರ್ಕೆಟಲ್ಲಿ, 60 ರೂಪಾಯಿ 80 ರೂಪಾಯಿ. ನೀವೆಲ್ಲ ಎನ್ ಸಿ ಆರ್ ಟಿನ ತೊಗೊಂಡ್ರೆ ಎಲ್ಲ ಸೋಷಿಯಾಲಜಿ, ಎಕನಾಮಿ, ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ 2000 2500 ಎಲ್ಲ ಆಗಿಬಿಡುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಹಿಂದೂ ನ್ಯೂಸ್ ಪೇಪರ್ ಓದಬೇಕು, ವಿಜಯ ಕರ್ನಾಟಕ, ವಿಜಯವಾಣಿ ಅಥವಾ ಪ್ರಜಾವಾಣಿ. ನೋಡಿ, ನ್ಯೂಸ್ ಪೇಪರ್ ಅನಾಲಿಸಿಸಲ್ಲಿ ನೀವು ಎಷ್ಟು ಪರಿಪಕ್ವತೆಯನ್ನು ಪಡ್ಕೋಬೇಕಂದ್ರೆ ಒಂದು ಸಪ್ರೇಟ್ ಸಬ್ಜೆಕ್ಟ್ ಮೇಲೆ ನೀವು ಇಂಡಿಪೆಂಡೆಂಟ್ ಆಗಿ ನೀವು ನಿಮ್ಮ ಒಪಿನಿಯನ್ನ ಕೊಡೋ ಥರ ಆಗಬೇಕು. ವಿ ಅಗ್ರಿ ಟು ಡಿಸಗ್ರಿ. ಸರ್, ನೀವು ಹೇಳೋದು ನಾನು ಒಪ್ಪಲ್ಲ ಸರ್ ಅಂತ ಹೇಳ್ಬಿಟ್ಟು 1 2 3 4 5 6 ಅಂತ 10 ಪಾಯಿಂಟ್ಸ್ ಕೊಡಿ. ನಿಮ್ಮ 10 ಪಾಯಿಂಟ್ಸ್ ವ್ಯಾಲಿಡ್ ಆಗಿದ್ದರೆ ಯು ಪಿ ಎಸ್ ಸಿ ಇಂಟರ್ವ್ಯೂಲಿ ನಿಮಗೆ ಐ ಹ್ಯಾವ್ ಸೀನ್ ಪೀಪಲ್ ಫಾರ್ 275 ದೇ ಗಾಟ್ 205 ಇನ್ ಇಂಟರ್ವ್ಯೂ ಡಿಸಗ್ರೀಯಿಂಗ್ ಆಲ್ ದಿ ಪ್ಯಾನಲಿಸ್ಟ್ ಕ್ವಶನ್ಸ್. ನಾ ಸರ್ಗೆ ಹಿ ಗಾಟ್ 204. ಇಟ್ಸ್ ಅ ವೆರಿ ಗುಡ್ ಸ್ಕೋರ್. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮಲ್ಲಿ ಇಂಡಿವಿಜುವಲ್ ಸ್ಟ್ಯಾಂಡ್ ತೊಗೊಳೋದು ನೀವು ಕಲಿಬೇಕು. ಹಾಗಾಗಿಬಿಟ್ಟು ಎನ್ ಸಿ ಆರ್ ಟಿಸ್ ಅನ್ನೋದು ನೀವು ಇಂಡಿವಿಜುವಲ್ ಸ್ಟ್ಯಾಂಡ್ ತೊಗೊಳೋದಕ್ಕೆ, ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನೀವು ಫಂಡಮೆಂಟಲ್ಸ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ತುಂಬ ಅತ್ಯವಶ್ಯಕ ಅಂತ ನಾನು ಅನ್ಕೋತೀನಿ. ಡಿ ಎಸ್ ಸಿ ಆರ್ ಟಿ ಇದೆ ಕರ್ನಾಟಕದ ಮಟ್ಟಿಗೆ, ಅದು ಅತ್ಯುತ್ತಮವಾಗಿರುವಂಥ ಪುಸ್ತಕಗಳು, ಅದನ್ನೆಲ್ಲ ಓದಿ. ನವ ಕರ್ನಾಟಕ ಪಬ್ಲಿಕೇಶನ್ ಅವ್ರದ್ದಿದೆ, ಸಪ್ನ ಬುಕ್ ಅವ್ರದ್ದಿದೆ, ಕ್ಲಾಸಿಕ್ ಅವ್ರದ್ದೇ ಇದೆ. ಇವ್ರ ಇಯರ್ ಬುಕ್ ನಾನು ಬೆಳಿಗ್ಗೆ ಗ್ಲಾನ್ಸ್ ಮಾಡ್ತಿದ್ದೆ, ಮನೋರಮ ಇಯರ್ ಬುಕ್ಗೆ ಈಕ್ವಲ್ ಆಗಿದೆ ಸ್ಟ್ಯಾಂಡರ್ಡಲ್ಲಿ. ಸೊ ಅದನ್ನು ನೀವು ಓದ್ಕೋಬೇಕು. ಸೊ ಇದನ್ನು ನೀವು ರಿವೈಸ್ ಮಾಡ್ತಾ ಹೋಗಿ. ಸರ್, ನನ್ನ ಪ್ರಶ್ನೆ ಏನಂದರೆ, ಒಬ್ಬ ಸ್ಪರ್ಧಾರ್ಥಿಯಾಗಿ ನನಗೆ ಕಾಡ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನಂದರೆ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸದ್ಯದ ವ್ಯವಸ್ಥೆಗೆ ನಾವು ಯಾವ ರೀತಿ ಮಾನಸಿಕವಾಗಿ ಪ್ರಿಪೇರ್ ಆಗಬೇಕು ಅಂದರೆ, ನಾನು ಯಾವುದೇ ಒಂದು ಇವಾಗ ನಾನು ಕೆ ಎಸ್ ಅಲ್ಲಿ ಡಿವೈಎಸ್ಪಿ ಆಗಬೇಕು ಅಂದ್ಕೊಂಡು ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಬಟ್ ಈ ಸದ್ಯ ಹಗರಣ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ನನಗೆ ಒಂದು ಭಯ ಹುಟ್ಕೊತಾ ಇದೆ. ಯಾಕಂದರೆ ಇದೆಲ್ಲ ಆಗ್ತಾ ಇರೋದ್ರಿಂದ ನಾನು ಕಾಣ್ತಕ್ಕಂಥ ಕನಸು ನನಸಾಗತ್ತೋ ಅಥವಾ ಇಲ್ಲೋ. ಯಾಕಂದ್ರೆ ಪಿ ಎಸ್ ಐ ಅಲ್ಲಿ ಫಸ್ಟ್ ಅಂದ್ರೆ ಕೆಲವೊಂದು ರ್ಯಾಂಕ್ಗಳು ತೆಗೆದ್ರು ಕೂಡ ಟಾಪ್ 5 ಅಲ್ಲಿ ಕೂಡ ಹಗರಣ ಮಾಡಿದ್ದಾರೆ. ಸೊ ನಾವು ಅಂತ ಸಿಚುವೇಶನ್ ಬಂದಾಗ ಮಾನಸಿಕವಾಗಿ ಯಾವ ರೀತಿ ನಾವು ನೆಕ್ಸ್ಟ್ ಪೇಪರ್ಗೆ ಪ್ರಿಪೇರ್ ಆಗಬೇಕು ಅಂದ್ರೆ ಮತ್ತೊಂದ್ಸತಿ ಕನ್ಫರ್ಮ್ ಮಾಡಿದಾಗ ಯಾವ ರೀತಿ ತಟಸ್ಥವಾಗಿ ನಿಲ್ಕೋಬೇಕು ಅನ್ನೋದೇ ನನ್ನ ಪ್ರಶ್ನೆ ಸರ್. ತುಂಬಾ ಒಳ್ಳೆಯ ಪ್ರಶ್ನೆ. ಇದು ನಿಮ್ಮ ಸಮಸ್ಯೆ ಅಷ್ಟೇ ಅಲ್ಲ, ಪ್ರಸ್ತುತ ರಾಜ್ಯದ ಎಲ್ಲ ಆಸ್ಪಿರೆಂಟ್ಸ್ಗಳ ಮೇನ್ ಪ್ರಾಬ್ಲಮ್ ಅಂದ್ರೆ ಅದೇ. ಸೊ ಇಲ್ಲಿ ತಾವು ಹೇಳಿದ್ರಿ ಸರ್, ನನ್ನ ದೊಡ್ಡ ಸಮಸ್ಯೆ ಇದೆ ಅಂತ. ಸೊ ಫಸ್ಟ್ ಆಫ್ ಆಲ್, ಅದು ಸಮಸ್ಯೆ ಅಲ್ಲ, ಸಮಸ್ಯೆ ಮತ್ತು ಸವಾಲುಗಳು ಎರಡು ಬರ್ತವೆ. ಸವಾಲುಗಳಂದರೆ ಚಾಲೆಂಜಸ್. ಇದು ನಿಮ್ಮ ಹತ್ರ ಇರೋದು ಚಾಲೆಂಜ್, ಸಮಸ್ಯೆ ಅಲ್ಲ. ಅಂದರೆ ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ಗೂ ಚಾಲೆಂಜ್ಗೂ ಡಿಫ್ರೆನ್ಸ್ ತಿಳ್ಕೊಂಬಿಡಿ. ಯಾವ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಅದು ಪ್ರಾಬ್ಲಮ್ ಅಲ್ಲ, ಅದು ಚಾಲೆಂಜ್. ಯಾವ ಚಾಲೆಂಜ್ಗೆ ಸೊಲ್ಯೂಷನ್ ಇಲ್ಲ ಅದು ಪ್ರಾಬ್ಲಮ್. ಸೊ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ, ಸೊ ಅದು ಪ್ರಾಬ್ಲಮ್ ಅಲ್ಲ, ಅದು ಚಾಲೆಂಜ್. ಆ ಚಾಲೆಂಜನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಕೆಲವೊಂದಿಷ್ಟು ಟೈಮ್ ಬೇಕಾಗತ್ತೆ. ಏನಾಗುತ್ತೆ, ರಿಫಾರ್ಮ್ಸ್ ಅಂದರೆ ಇವಾಗ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ. ಇವೆಲ್ಲ ಆಗೋದು ಒಂದು ರೀತಿಯಿಂದ ಒಳ್ಳೆಯದೆ ಅಂತ ಅನ್ಕೋಬೇಕು ನೀವು. ನೀವೆಲ್ಲ ಅಂದ್ಕೊಳ್ತೀರಾ ಇದೆಲ್ಲ ಕೆಟ್ಟದಕ್ಕಂತ, ಅದಿದೆಲ್ಲ ಒಳ್ಳೇದಕ್ಕಂತ ಯಾಕೆ ಅನ್ಕೋಬೇಕು ಅಂದರೆ, ಒಂದು ಬಹಳ ಬೃಹತ್ ಬದಲಾವಣೆ ಆಗಬೇಕಾದ್ರೆ ಒಂದು ಕ್ರಾಂತಿ ಆಗಬೇಕಂತೆ. ಸೊ ಆ ಕ್ರಾಂತಿ ಇವಾಗ ಆಗ್ತಾ ಇದೆ. ಸೊ ಹಳೆ ಎಲ್ಲ ಕಶ್ಮಲಗಳು ಕಳಚಿ ಹೊಸದ ಒಂದು ಹೊಸ ನೀರು ಬರಬೇಕಂತಾರಲ್ಲ, ಅದಕ್ಕೆ ಈ ಒಂದು ಬದಲಾವಣೆಯನ್ನು ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಕೊರೋನಾ ಇಂಜೆಕ್ಷನ್ ತೊಗೊಂಡಾಗ ಒಂದು 2-3 ದಿನ ಜ್ವರ ಬರ್ತಾವೆ, ಆಮೇಲೆ ಆರಾಮಿರ್ತೇವೆ. ಸೊ ಆ ಜ್ವರ ಬಂದಂಥ ಟೈಮ್ ಇದೀಗ. ಸೊ ಆ ಜ್ವರ ಬಂದಾಗ ನಾವು ಸ್ವಲ್ಪ ಸಹಿಸ್ಕೊಂಡೇವೆ ಅಂದರೆ ಮುಂದಿನ ಬಹಳಷ್ಟು ನಾವು ಒಳ್ಳೆಯ ಕಾಲಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಇದ್ರ ಮಧ್ಯದಲ್ಲೂ ಕೂಡ ನಮ್ಮ ಮನಸ್ಥಿತಿಯನ್ನು ಹೆಂಗೆ ಈ ಪರಿಸ್ಥಿತಿ ತಕ್ಕಂಗೆ ಹೊಂದಿಸ್ಕೋಬೇಕು ಅಂದರೆ, ಓಕೆ ಇವೆಲ್ಲ ನಮ್ಮ ಕಡೆ ಏನು ಸಾಧ್ಯ ಇದೆಯಲ್ಲ ಬದಲಾವಣೆ ಮಾಡಲಿಕ್ಕೆ, ಅದು ನನ್ನ ಕಡೆ ಇದೆಯಾ ಅಥವಾ ಸಮಾಜದ ಕಡೆ ಇದೆಯಾ. ಸೊ ವ್ಯವಸ್ಥೆಯ ಕಡೆ ಇತ್ತು ಅಂದರೆ ನನ್ನ ತಪ್ಪಲ್ಲ, ನನ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ವ್ಯವಸ್ಥೆ ಬದಲಾವಣೆ ಮಾಡೋದು ನಮ್ಮ ಕಡೆ ಆಗಿತ್ತು ಅಂದರೆ ಖಂಡಿತ ಮಾಡೋಣ. ಆಗಲಿಲ್ಲ ಅಂದರೆ ಬದಲಾವಣೆ ಮಾಡೋ ಮಟ್ಟಕ್ಕೆ ನಾವು ಬೆಳಿಬೇಕಾಗತ್ತೆ, ಅಲ್ಲಿವರೆಗೆ ಟೈಮ್ ತೊಗೋಬೇಕು. ಮೀನ್ಸ್ ನೀವು ಟಾಪ್ 10 ಇರಲಿಕ್ಕೆ ಟ್ರೈ ಮಾಡಿ. ಮೀನ್ಸ್ ಟಾಪ್ 25% ನೀವು ಏನಾದ್ರು ಟಾಪ್ 25 ರ್ಯಾಂಕ್ನಲ್ಲಿ ಇದ್ರಿ ಅಂದರೆ ನಿಮ್ಮನ್ನು ಹೊರಗೆ ಹಾಕ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಿಲೋ 25 ಏನಾದರೂ ಇದ್ರಿ ಅಂದರೆ ನಿಮ್ಮ ಒಂದು ಕುರ್ಚಿ ಅಲಗಾಡತ್ತೆ. ಸೊ ಆ ಕಾರಣಕ್ಕೋಸ್ಕರ ಆತ್ಮವಿಶ್ವಾಸ ಯಾವತ್ತೂ ಕುಂದಿಸ್ಕೋಬೇಡಿ. ಸೂರ್ಯನಂಥ ಸೂರ್ಯನಿಗೂ ಕೂಡ ಮೋಡ ಕವಚತ್ತೆ, ಅಂದರೆ ಅವಂಗೂ ಕೂಡ ಗ್ರಹಣ ಹಿಡಿಯತ್ತೆ. ಸೊ ಈ ಒಂದು ಗ್ರಹಣ ಕಾಲದಲ್ಲಿ ತಾವೆಲ್ಲ ಕೂಡ ಸೂರ್ಯನ ಗ್ರಹಣ ಹಿಡಿದಾಗ ಜಗತ್ತ ಮುಳುಗೋಯ್ತು, ಕತ್ಲಾಯಿತು ಅಂತ ತಿಳ್ಕೊಂಡು ಚಿಂತೆ ಮಾಡ್ಕೋತಾ ಕೂಡೋದಕ್ಕಿಂತಲೇ ಹೆಚ್ಚಾಗಿ ಸ್ವಲ್ಪ ಟೈಮ್ ವೇಟ್ ಮಾಡಿದ್ರಿ ಅಂದರೆ ಆ ಗ್ರಹಣ ಬಿಟ್ಟು ಹೋದ್ಮೇಲೆ ಮತ್ತೆ ಯಥಾ ಪ್ರಕಾರ ಆಗತ್ತೆ. ಸೊ ಇವೆಲ್ಲ ನೇಮಕಾತಿ ಹಗರಣಗಳು ಎಲ್ಲ ಬೈಲ ಆಗೋದ್ರಿಂದ ಒಂದು ರೀತಿಯಿಂದ ಬದಲಾವಣೆ ಒಂದು ಬಿರುಗಾಳಿ ಆಗತ್ತೆ. ಆ ಬದಲಾವಣೆ ಬಿರುಗಾಳಿಯ ಫಲಾನುಭವಿಗಳು ತಾವು ಮೊದಲ ಫಲಾನುಭವಿಗಳಾಗಲಿ ಅಂತ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಮೈ ನೇಮ್ ಈಸ್ ಸ್ನೇಹ ಪಾಟೀಲ್. ಸರ್, 4 ಜನದಲ್ಲಿ ಯಾರಾದರೂ ಆನ್ಸರ್ ಕೊಡ್ಬೋದು. ನಂಗೆ ಮೇನ್ ಪ್ರಿಲಿಮ್ಸ್ನ ಮತ್ತು ಮೇನ್ಸ್ನ ಒಟ್ಟಿಗೆ ಸ್ಟಡಿ ಮಾಡಿದ್ರೆ ಅದು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಸರ್? ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಒಟ್ಟಿಗೆ ಸ್ಟಡಿ ಮಾಡುವಂಥ ಸ್ಟ್ರಾಟಜಿ ತುಂಬ ಒಳ್ಳೆಯದು.
ಎಸ್ಪೆಷಲಿ ಕೆ ಎಸ್ ಮತ್ತು ಐ ಎಸ್ ಅನ್ನು ಕೂಡ ಒಟ್ಟಿಗೆ ಅಭ್ಯಾಸ ಮಾಡುವಂಥ ಒಂದು ಪ್ಲ್ಯಾನ್ ಕೂಡ ಮಾಡ್ಕೋಬೋದು. ಇಲ್ಲಿ ಕೆ ಎಸ್ ಮತ್ತು ಐ ಎಸ್ಗೆ ಏನಾಗುತ್ತೆ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಎರಡೂ ಕಾಮನ್ ಆಗುತ್ತೆ. ಕೆ ಎಸ್ಗೆ ಸ್ಟೇಟ್ ಆ್ಯಂಡ್ ಲೋಕಲ್ ಇಶ್ಯೂ ಜಾಸ್ತಿ ಆದರೆ ಐ ಎಸ್ಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಜಾಸ್ತಿ ಇರುತ್ತೆ. ಬಟ್ ಎರಡಕ್ಕೂ ಕಾಮನ್ ಇರುವಂಥ ಫ್ಯಾಕ್ಟರ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಎರಡರಲ್ಲಿ ಕಾಮನ್ ಇರ್ತಕ್ಕಂಥ ಚಾಪ್ಟರ್ಸ್ ಯಾವಿದಾವೆ ಅಂತ ಒಂದು ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪ್ರಿಲಿಮ್ಸು ಮತ್ತು ಮೇನ್ಸು, ಮೇನ್ಸಲ್ಲಿ ಡಿಸ್ಕ್ರಿಪ್ಟಿವ್ ಇದ್ದರೆ ಪ್ರಿಲಿಮ್ಸಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಪ್ರಿಲಿಮ್ಸ್ನಲ್ಲಿ ಇರ್ತಕ್ಕಂಥ ಮೋರ್ ದ್ಯಾನ್ 60% ಸಿಲಬಸ್ಸು ಮೇನ್ಸ್ನಲ್ಲಿದೆ. ಓಕೆ, ಆಮೇಲೆ ಕರೆಂಟ್ ಅಫೇರ್ಸನ್ನು ನೀವು ಪ್ರಿಲಿಮ್ಸಲ್ಲಿ ಜಾಸ್ತಿ ನ್ಯೂ ಟೈಪ್ ಅಂದರೆ ಒನ್ ಮಾರ್ಕ್ಸಿನ ಕ್ವಶನ್ ಬಂದರೆ ಮೇನ್ಸಲ್ಲಿ ಆ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಕ್ವಶನ್ ಇರ್ತವೆ. ಸೊ ಹೀಗಾಗಿ ಮೇನ್ಸು ಮತ್ತು ಪ್ರಿಲಿಮ್ಸನ್ನು ಸೈಮಲ್ಟೇನಿಯಸ್ ಆಗಿ ಓದೋದ್ರಿಂದ ಮೋರ್ ದ್ಯಾನ್ 60-70% ಸಿಲಬಸ್ಸು ರಿಪೀಟ್ ಆಗುತ್ತೆ ಮತ್ತು ನಿಮ್ಗೆ ಒಳ್ಳೆಯದಾಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪಾಷಾ ಸಾಹೇಬ್ರು ಮಾತಾಡ್ತಾರೆ. ದರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ನೀವು ಪ್ರಿಲಿಮ್ಸಲ್ಲಿ ಏನು ಓದ್ರಿ ಅದೇ ಮೇನ್ಸಲ್ಲಿರುತ್ತೆ. ಇವು ಹೇಳ್ದಂಗೆ ಅದು ಡಿಸ್ಕ್ರಿಪ್ಟಿವ್ ಆಗಿರುತ್ತೆ, ಪ್ರಿಲಿಮ್ಸ್ ಎಕ್ಸಾಸ್ಟಿವ್ ಆಗಿ ಓದ್ತಾರೆ, ಮೇನ್ಸು ಅಂದ್ರೆ ಕನ್ಸೈಜ್ ಮಾಡ್ಕೋತಾರೆ, ಕನ್ಸೈಜ್ ಮಾಡ್ಕೊಂಡು ಬರೀತಾರೆ. ಆದರೆ ಪ್ರಿಲಿಮ್ಸಿಗೆ ಏನು ಸಾಧ್ಯ ಅದು ಓದಿ, ಮೇನ್ಸ್ಗೆ ಅಂದರೆ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಎಲ್ಲಿವರೆಗೆ ನೀವು ಬರೆಯಲ್ಲ ಅಲ್ಲಿವರೆಗೆ ಮೇನ್ಸಲ್ಲಿ ಮಾರ್ಕ್ಸ್ ಬರಲ್ಲ. ಮೇನ್ಸ್ ಅಂತಂದರೆ ಬರೀಲಿಕ್ಕೆ ನೀವು ಓದಿ, ಪ್ರಿಲಿಮ್ಸಿಗೆ ಓದಿರ್ತಾರೆ, ಮೇನ್ಸ್ಗೆ ಅದನ್ನು ಸಡನ್ನಾಗಿ ಚೇಂಜ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೊಘಲ್ ಹಿಸ್ಟ್ರಿ ಓದ್ತಾರೆ, ಯಾವುದೋ ಕನ್ನಡ ಲಿಟ್ರೇಚರ್ ಏನೋ ಓದಿರ್ತಾರೆ, ಅದು ಸಡನ್ನಾಗಿ ಏನು ಚೇಂಜ್ ಆಗಲ್ಲ. ಓದಿದ್ದನ್ನೇ ಬರೀಬೇಕಲ್ಲಿ, ಅಲ್ಲಿ ಮೇನ್ಸಲ್ಲಿ ಬರೆಯೋ ಅಭ್ಯಾಸ ಇಟ್ಕೊಳ್ಳಿ, ಈಗ ಓದೋ ಅಭ್ಯಾಸ ಇಟ್ಕೊಳ್ಳಿ, ಅವಾಗ ಬರೀರಿ ಅಷ್ಟೇ. ಭಾಷೆ ಏನಾದರೂ ಆ್ಯಡ್ ಮಾಡ್ತಾರೆ ಮಾಡಿ. ಸಿ ಪ್ರಿಪ್ರೇಷನಲ್ಲಿಯೂ ಭಾಳ ಡಿಫ್ರೆನ್ಸ್ ಆಗ್ತದೆ. ಭಾಳ ಜನ ತಪ್ಪು ಮಾಡ್ತಾರೆ, ಏನು ಮಾಡ್ತಾರೆ, ಪ್ರಿಲಿಮ್ಸ್ ಏ ಬರೇ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಓದ್ಕೋತ ಕೂಡ್ತಾರೆ. ಅವು ಇಷ್ಟಿಷ್ಟು ದಪ್ಪ ಬಂಡಲ್ ಪುಸ್ತಕದವು, ಅವೆಲ್ಲ ಬಂಡಲೇವು. ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ಈ ಎಕ್ಸಾಮ್ಸ್ ಪ್ರಿಪೇರ್ ಮಾಡಬೇಕು ಅಂದರೆ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಥಿಂಗ್ಸ್. ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಾಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಕರೆಂಟ್ ಅಫೇರ್ಸ್, ದೀಸ್ ಆರ್ 6 ಪಿಲ್ಲರ್ಸ್ ಆಫ್ ಜರ್ನಲ್ ಸ್ಟಡೀಸ್. ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಿ, ನಿಮಗೆ ಏನು ನೆನಪಿಟ್ಕೊಳ್ಬೇಕು ಅದನ್ನು ಸಪ್ರೇಟಾಗಿ ಬರೆದಿಟ್ಕೊಳ್ಳಿ, ಅದು ನಿಮಗೆ ಮೇನ್ಸಿಗೆ ನೋಟ್ಸ್ ಆಗ್ತದೆ. ಪ್ರಿಲಿಮಿನರಿಗೆ ನೀವು ಏನು ಓದ್ತೀರಿ ಅದನ್ನು ಮೇಲೆ ಮೇಲೆ ರಿವಿಷನ್ ಮಾಡಿ. ಈಗೆಲ್ಲ ನೀವೆಲ್ಲ ಎಲ್ಲ ಪಾಲಿಟಿ ಪುಸ್ತಕ ಪಾಲಿಟಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತೀರಿ, ಲಕ್ಷ್ಮೀಕಾಂತ್ ಓದ್ತೀರಿ, ಎಲ್ಲ ಎಲ್ಲ ಇಂಗ್ಲೀಷ್ ಮೀಡಿಯಂ ಅಲ್ಲ, ಎಲ್ಲ ಲಕ್ಷ್ಮೀಕಾಂತ್ ಓದ್ತೀರಿ. ಎಲ್ಲ ನಿಮಗೆ ಆಶ್ಚರ್ಯ ಆಗ್ತದೆ, ನಾನು ಲಕ್ಷ್ಮೀಕಾಂತ್ 30 ಸಲ ಓದಿನಿ ನಾನು, ಹರಿದು ಹೋಗಿತ್ತು ಪುಸ್ತಕ ನಂದು. ಸಿ ದ್ಯಾಟ್ ಈಸ್ ದ ಕೈಂಡ್ ಆಫ್ ರಿವಿಷನ್ ಯು ಮಸ್ಟ್ ಡೂ. ನಿಮಗೆ ಆ ವಿಷಯ ಗ್ರೌಂಡ್ ಆಗಬೇಕು ಅಂತಂದರೆ ಆ ವಿಷಯ ನಿಮಗೆ ಆ ವಿಷಯ ಮೇಲೆ ಸಂಪೂರ್ಣ ಹಿಡಿತ ಇರಬೇಕು, ಅದನ್ನು ಸಂಪೂರ್ಣ ತಿಳುವಳಿಕೆ ನಿಮಗೆ ಇರಬೇಕು ಅಂದರೆ ಅದನ್ನು ಪ್ರಿಲಿಮ್ಸ್ಗೆ ಹೆಚ್ಚಿಗೆ ಓದಬೇಕು, ಮೇನ್ಸ್ಗೆ ಬರೆದು ಬರೆದು ತೆಗಿಬೇಕು. ಐ ಥಿಂಕ್ ದ್ಯಾಟ್ ಈಸ್ ದ ಬೆಸ್ಟ್ ಪ್ರಿಪರೇಷನ್. ಇನ್ಫ್ಯಾಕ್ಟ್ ಇಟ್ಸ್ ಎ ವೆರಿ ಗುಡ್ ಕ್ವಶನ್, ವೆರಿ ಮೆಚ್ಯೂರ್ಡ್ ಕ್ವಶನ್. ನೋಡಿ, ನಿಮಗೆ ಇಂಟರ್ವ್ಯೂಗೆ ಹೋದರೆ ಇಂಟರ್ವ್ಯೂವಲ್ಲಿ ಸರ್ರು ಹೇಳ್ತಾ ಇದ್ರು ಸ್ಟ್ರಾಟಜಿ ಬಗ್ಗೆ, ಅಲ್ಲಿ ಮಾತಾಡಬೇಕಾದ್ರೆ ಮೇಜರ್ ಸರ್, ಇಂಟರ್ವ್ಯೂ ಅಪ್ರೋಚ್ ಶುಡ್ ಬಿ ಆಲ್ವೇಸ್ ಲೈಕ್ ಎ ಡಾಂಕಿ ಅಪ್ರೋಚ್, ಆರಾಮಾಗಿ ಕೂಲಾಗಿ ರಿಲ್ಯಾಕ್ಸ್ಡ್ ಆಗಿ ಹೋಗ್ಬೋದು. ನಿಮ್ಮ ಮೇನ್ಸ್ ಅಪ್ರೋಚ್ ಏನಿರುತ್ತೆ ಅದು ಹಾರ್ಸ್ ಅಪ್ರೋಚ್ ಥರ ಇರುತ್ತೆ, ಹಾರ್ಸ್. ಆ್ಯಂಡ್ ಪ್ರಿಲಿಮಿನರಿ ಅಪ್ರೋಚ್ ಶುಡ್ ಬಿ ಲೈಕ್ ಚೀತಾ ಅಪ್ರೋಚ್, ಬಟ್ ನೀವು ಓದೋದು ಮೂರಕ್ಕೂ ನೀವು ಓದೋದು ಒಂದೇ ಬುಕ್ಕು, ಇದನ್ನು ತಿಳ್ಕೊಳ್ಳಿ. ಸೊ ಹಾಗಾಗಿಬಿಟ್ಟು ನೀವು ಏನು ನೀವು ಡಿಸ್ಕ್ರಿಪ್ಟಿವ್ ಆಗಿ ನೀವು ಏನು ಪಾಯಿಂಟ್ಸ್ ಮಾಡ್ಕೋತೀರಾ, ನೀವು ಪ್ರಿಲಿಮಿನರಿ ಟೈಮ್ಗೆ ಒರಿಜಿನಲ್ ಏನು ಬುಕ್ಸ್ ಇರುತ್ತೆ, ಏನು ನಿಮ್ಮದು ದಪ್ಪ ದಪ್ಪದ್ದು ಸರಿ ಏನು ಹೇಳ್ತಾ ಇದ್ರು, ಈ ಥರದ್ದು ಈ ಒಂದು ಪಾಯಿಂಟ್ಸ್ ಏನು ಮಾಡ್ಕೋತೀರಾ, ಅದು ನಿಮ್ಮ ನೋಟ್ಸಲ್ಲಿ ಬಂದುಬಿಡಬೇಕು. ನಿಮ್ಮದು ಪೂರ್ತಿ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ಆದಮೇಲೆ ವರ್ಲ್ಡ್ ಹಿಸ್ಟ್ರಿ, ಯುರೋಪಿಯನ್ ಹಿಸ್ಟ್ರಿ, ಮೇನ್ಸ್ ಎಕ್ಸಾಮ್ಸ್ದು ಎಲ್ಲ ತೊಗೊಂಡ್ರೆ ನೀವು 100 ಪೇಜ್ ನಿಮ್ಮದು ಸ್ವಂತ ಮಾಡಿರೋವಂಥ ನೋಟ್ಸಲ್ಲಿ ಬರಬೇಕು. ನಾನು ಚಂದ್ರಗುಪ್ತ ಮೌರ್ಯ ಅಂದರೆ ಬರೀ CGM ಅಂತ ಬರ್ಕೋತಿದ್ದೆ, ಚಂದ್ರಗುಪ್ತ ಮೌರ್ಯ ವರ್ಸಸ್ ಅಲೆಕ್ಸಾಂಡರ್ ಅಂದರೆ ALX ಅಂತ ಬರ್ಕೋತಿದ್ದೆ, 325 ದಾಳಿ ಅಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಥರ ALX ವರ್ಸಸ್ CGM 325 BCN ಬರ್ಕೋತಿದ್ದೆ. ನಾನು ಏನಾದರೂ ಇಷ್ಟಪಟ್ಟು ಬೇರೆಯವ್ರಿಗೆ ನೋಟ್ಸ್ ಕೊಟ್ಟರು ಅವ್ರ ನೋಟ್ಸೇ ನಂದು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ನಾನು ಎಕ್ಸಾಮ್ ಬರೆದೆ, ಓದ್ದೆ, ಬರೆದೆ, ಹರಿದು ಬಿಸಾಕ್ಬಿಟ್ಟೆ, ಎಲ್ಲ ತಲೆಯಲ್ಲಿದೆ. ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ನೀವು ದಪ್ಪ ದಪ್ಪಕ್ಕೂ ಕೆಲವರೆಲ್ಲ DCಗಳಾಗಬೇಕು ಅಂತ ರೂಮ್ಗಳಿಗೆ ಹೋದರೆ BCಗಳಾಗ್ಬಿಟ್ಟಿರ್ತಾರೆ. BC ಅಂದ್ರೆ ಏನು, ಬುಕ್ ಕಲೆಕ್ಟ್ರ್ಗಳು. ಹೋಗಿದ ತಕ್ಷಣ ರೂಮ್ ತೆಗೆದ್ರೆ ಸಾಕು, ದಬ ದಬ ಅಂತ ತಲೆ ಮೇಲೆ ಬುಕ್ ಬಿದ್ದುಬಿಡುತ್ತೆ. ಆಮೇಲೆ ಯಾರ್ಯಾರೋ ಬೇರೆಯವರೆಲ್ಲ ಪಾಪ ಮಾಡಿರ್ತಾರೆ, ಅಂದರೆ ಹಿಂದೆ ಇರೋರು, ಅವ್ರ ಪೂರ್ವಜರು, ಅವ್ರ ಫ್ರೆಂಡ್ಸು, ಸೀನಿಯರ್ಸು, ಸಂಬಂಧಿಕರು, ಅವರೆಲ್ಲ ಬಳುವಳಿಯಾಗಿ ದಾನ ಕೊಟ್ಬಿಟ್ಟಿರ್ತಾರೆ ಬುಕ್ಸು, ಅದನ್ನೆಲ್ಲ ತಂದು ತುಂಬ್ಕೊಬಿಟ್ಟಿರ್ತಾರೆ. ಸೊ ದಯವಿಟ್ಟು ಈ ಥರದ ತಪ್ಪುಗಳನ್ನ ಮಾಡಬೇಡಿ. ನೀವು ಲೈಬ್ರರಿಗೆ ಹೋಗಿ ಬುಕ್ಸ್ ಎತ್ಕೊಳ್ಳಿ, ಓದಿ. ಸರಿ ಹೇಳಿದ್ರು ಇಂಡಿಯನ್ ಪಾಲಿಟಿ ಕಾನ್ಸ್ಟಿಟ್ಯೂಷನ್ ನಾನು 30 ಸರಿ ಓದ್ದೆ ಅಂತ, ದಟ್ಸ್ ದಿ ಬೆಸ್ಟ್ ವೇ ಆಫ್ ಕ್ರ್ಯಾಕಿಂಗ್ ದಿ ಎಕ್ಸಾಮ್. ಆ ಬುಕ್ಕು ನಿಮಗೆ ಯಾವ ರೀತಿ ತಲೆಯಲ್ಲಿ ಹೋಗ್ಬಿಡ್ಬೇಕು ಅಂದರೆ, ಯಾವ ಈಗ ಫಾರ್ ಎಕ್ಸಾಂಪಲ್ ನಾನು 2012-13 ನಾನು ಇಂಡಿಯಾ ಇಯರ್ ಬುಕ್ ಓದಿದಾಗ ಭಾರತದ ಏನು ಪಬ್ಲಿಕೇಶನ್ ಇದೆ ಜನವರಿ 26 ರಿಲೀಸ್ ಆಗುತ್ತೆ, ಅದರಲ್ಲಿ ಫಸ್ಟ್ ಪೇಜಲ್ಲೇ
ಭಾರತದ ಸಿಂಹದ ಲಾಂಛನ ಏನಿದೆ ಅದು ನಾವು ಸಾರನಾಥ್ ಸ್ತೂಪ ಅಂತ ಏನು ಹೇಳ್ತೀವಿ ಅಲ್ಲಿಂದ ತಗೊಂಡಿದ್ದಾರೆ ಅಶೋಕ ಸ್ತಂಭ ಯಾವ ದಿಕ್ಕಿನ ನಾವು ಭಾರತದ ಸಿಂಹವನ್ನು ರಾಜ ಲಾಂಛನವನ್ನಾಗಿ ಪಡೆದುಕೊಂಡಿದ್ದೇವೆ ಅನ್ನೋದಕ್ಕೆ ಇದು ಇಂಟರ್ವ್ಯೂಲ್ ಕೇಳಿದ ಪ್ರಶ್ನೆ ಇದಕ್ಕೆ ಉತ್ತರ ಕೊಡೋಕ್ಕಾಗಲಿಲ್ಲ ನಮ್ಮ ಫ್ರೆಂಡು ಬಟ್ ಅದಕ್ಕೆ ನಿಮಗೆ ಭಾರತ ಸರ್ಕಾರದ ಇಂಡಿಯಾ ಇಯರ್ ಬುಕ್ ಏನಿದೆ ಅದ್ರ ಫಸ್ಟ್ ಪೇಜಲ್ಲೇ 9th ಲೈನಲ್ಲೇ ಆನ್ಸರ್ ಇದೆ ಕ್ವಶನ್ಸ್ ನಿಮಗೆ ಟಫ್ ಅನ್ಸುತ್ತೆ ಇದು ಎಲ್ಲಿಂದಪ್ಪ ತೆಗೆದ್ರು ಈ ಕ್ವಶನ್ನು ಇದು ಯಾರಪ್ಪ ಸೆಟ್ ಮಾಡಿದ್ರು ಅಂತ ಬಟ್ ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಪಬ್ಲಿಕೇಶನ್ ಗೆಜೆಟಿಯರ್ ಆಫ್ ಇಂಡಿಯಾ ಅಂತಿದೆ ನೂರುಲ್ ಹಸನ್ ಅವ್ರು ಎಡಿಟ್ ಮಾಡಿದ್ದು 1956 ಆಮೇಲೆ ಗೆಜೆಟಿಯರ್ ಆಫ್ ಕರ್ನಾಟಕ ಅಂತಿದೆ ಸೊ ಇದೆಲ್ಲ ನೀವು ಹೊಸ ಎಡಿಷನ್ನು ಹೊಸ ಬುಕ್ ತೊಗೊಬಿಟ್ರೆ ನೀವು ಪಾಸ್ ಆಗಿಬಿಡ್ತೀರಾ ಅನ್ನೋ ಕಾನ್ಸೆಪ್ಟ್ ಇರಲ್ಲ ಈ ಟ್ರೆಡಿಷ್ನಲ್ ಏರಿಯಾಸ್ ಅಂತ ಸರಿ ಏನು ಹೇಳಿದ್ರು ಅದ್ರ ಜೊತೆ ಕಾಂಟೆಂಪರರಿ ಏರಿಯಾಸ್ ಅಂತ ಏನಿರುತ್ತೆ ಅದನ್ನು ನೀವು ಮನನ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಟ್ಟರಿ ಆಬ್ಜೆಕ್ಟಿವ್ ಟೈಪ್ದು ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಕ್ರ್ಯಾಕ್ ಅರೌಂಡ್ 50-60% ಅಂಡರ್ ಗಿವನ್ ಎಕ್ಸಾಮಿನೇಷನ್ ಕಂಡೀಷನ್ಸ್ ಅಂದರೆ ಒಂದು 100 ಕ್ವಶನ್ಸ್ ಇದ್ದರೆ 55-60 ಕ್ವಶನ್ಸ್ಗೆ ನೀವು ಮಲ್ಟಿಪಲ್ ಚಾಯ್ಸ್ನಲ್ಲಿ ಟಿಕ್ ಮಾಡೋ ಥರ ಇರಬೇಕು ಆ್ಯಂಡ್ ಬೆಸ್ಟ್ ಪಾರ್ಟ್ ಆಫ್ ದಿ ಪ್ರಿಲಿಮಿನರಿ ಎಕ್ಸಾಮ್ ಈಸ್ ಕ್ವಶನ್ ಪೇಪರಲ್ಲೇ ಆನ್ಸರ್ ಇರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಓನ್ಲಿ ಥಿಂಗ್ ಈಸ್ ಯು ನೀಡ್ ಟು ಎಲಿಮಿನೇಟ್ ಇಟ್ ಸೊ ಹಾಗಾಗಿಬಿಟ್ಟು ಹ್ಯಾವ್ ಎ ಹೋಲಿಸ್ಟಿಕ್ ಆ್ಯಂಡ್ ಸ್ಟ್ರಾಟಜಿಕ್ ಅಪ್ರೋಚ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ನನ್ನ ಪ್ರಶ್ನೆ ಹಾಂ ಶಂಕರ್ ಬೆಳ್ಳುಪ್ಪಿ ಸರ್ ಅವರಿಗೆ ಓಕೆ ಕೊಡ್ತೀನಿ ಸರ್ ಪ್ಲೀಸ್ ಪ್ಲೀಸ್ ಕೇಳಿ ಸರ್ ಎಮ್ ಎ ಇನ್ ಅಂಬೇಡ್ಕರ್ ಸ್ಟಡಿ ಮೈಸೂರು ಯೂನಿವರ್ಸಿಟಿ ನನ್ನ ಗುರಿ ಸಮಾಜ ಸೇವೆ ಮಾಡಬೇಕೆಂದು ನಾನು ಡಿ ಸಿ ಆಗಬೇಕು ಕೆ ಎಸ್ ಆಗಬೇಕಂತ ಕನಸನ್ನು ಕಟ್ಟಿ ಭಾವನಾತ್ಮಕ ಕಲ್ಪನೆಯಲ್ಲಿ ಮುನ್ನಡೀತಿದ್ದೀನಿ ಇವಾಗ ಆಗ್ತಿರೋದು ಸ್ಕ್ಯಾಮ್ಗಳು ಫಸ್ಟ್ ರ್ಯಾಂಕ್ ಸ್ಕ್ಯಾಮ್ ಸೆಕೆಂಡ್ ರ್ಯಾಂಕ್ ಸ್ಕ್ಯಾಮ್ ಎಲ್ಲ ಸ್ಕ್ಯಾಮ್ಗಳು ಆಗ್ತಿದ್ದಾವೆ ಬಟ್ ನಾವು ಹೇಗೆ ಒಂದು ಸಮಾಜ ಅಂಬೇಡ್ಕರ್ ಅವರು ಹೇಗೆ ಓದಿ ದೊಡ್ಡ ವ್ಯಕ್ತಿಯಾಗಿ ಒಬ್ಬ ಅಧಿಕಾರಿಯಾಗಿ ಸಮಾಜವನ್ನು ಬದಲಾವಣೆ ತರಬೇಕಂತ ಮುನ್ನಡೆದ್ರು ಹಾಗೆ ನಾವು ಒಬ್ಬ ಅಧಿಕಾರಿಯಾಗಿ ಈ ಸಮಾಜದಲ್ಲಿ ಈ ದೇಶದಲ್ಲಿ ಒಂದು ಬದಲಾವಣೆ ತರಬೇಕಂತ ಕನಸು ಕಟ್ಟಿ ಓದ್ತಿರ್ತೀವಿ ನಾವು ಹೇಗೆ ಮುಂದುವರಿಬೇಕು ಅನ್ನೋದು ನಿಮ್ಮಿಂದ ತಿಳ್ಕೊಬೇಕು ಸರ್ ಖಂಡಿತ ತಮ್ಮ ಮನಸ್ಥಿತಿಗೆ ನಂದೊಂದು ಸೆಲ್ಯೂಟ್ ಫಸ್ಟು ಸೊಸೈಟಿಗೆ ನಮ್ಮದೇ ಅಂತ ಒಂದು ಕಾಣಿಕೆ ಕೊಡಬೇಕು ಅನ್ನೋಂಥ ಮನಸ್ಥಿತಿ ಇದೆಯಲ್ಲ ಇವತ್ತಿನ ಯುವಕರಿಗೆ ಸೊ ನಾವು ಫಸ್ಟ್ ತಲೆಬಾಗ್ತೀವಿ ಎರಡನೇದು ಸೊಸೈಟಿಗೆ ಏನಾದರೂ ಒಂದು ಕಾಣಿಕೆ ಕೊಡಲಿಕ್ಕೆ ನೀವು ಕೇವಲ ಅಧಿಕಾರಿಗಳಾಗಬೇಕಂತೇನಿಲ್ಲ ಸಾಕಷ್ಟು ಜನ ಬಹಳಷ್ಟು ಒಬ್ಬ ರೈತರಾಗಿ ಕೂಡ ನೀವು ಅನ್ನ ಸೇವೆ ಮಾಡ್ಬೋದು ದೇಶಕ್ಕೋಸ್ಕರ ಅಷ್ಟೇ ಅಲ್ಲ ತವೆಲ್ಲ ಸಾಲು ಮರ ತಿಮ್ಮಕ್ಕ ಹೆಸರು ಕೇಳಿರ್ಬೋದು ಇತ್ತೀಚೆಗೆ ನಮ್ಮನ್ನೆಲ್ಲ ಲಿಂಗೈಕ್ಯರಾದಂಥ ಪೂಜ್ಯಶ್ರೀ ಅಪ್ಪಾಜಿ ಹೆಸರು ಕೇಳಿರ್ಬೋದು ನಾಲೆಜ್ ಈಸ್ ಪವರ್ ಅನ್ನಲಿಕ್ಕೆ ಅವರೇ ಒಂದು ರೋಲ್ ಮಾಡಲ್ ಅರ್ಥ ಆಯ್ತಲ್ವಾ ಸೊ ಸೊಸೈಟಿಗೆ ನೀವು ಆಫೀಸರ್ ಆಗಿ ನಾವು ಡೆಡಿಕೇಶನ್ ಕೊಡಬೇಕು ಅಥವಾ ಏನೋ ಒಂದು ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇನ್ನೂ ಏನೇನೋ ಬೇರೆ ಬೇರೆ ಕ್ಷೇತ್ರಗಳು ಸಾವಿರಾರು ಕ್ಷೇತ್ರಗಳಿದ್ದಾವೆ ನಿಮಗೋಸ್ಕರ ಕಾಯ್ತಾ ಇದ್ದಾವೆ ಸೊ ಆ ಕ್ಷೇತ್ರಗಳ ಕಡೆ ತಮಗೆ ಒಲವಿದ್ದು ಅಂದರೆ ಆ ಕಡೆ ಗಮನ ಕೊಡ್ಬೋದು ಅಥವಾ ಇದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾಗಿತ್ತು ಅಂದರೆ ತಮ್ಮ ಫೋಕಸ್ಸು ಪ್ರಾಬ್ಲಮ್ಸ್ ಕಡೆ ಇರದೆ ನಿಮ್ಮ ಹತ್ರ ಇರ್ತಕ್ಕಂಥ ಒಂದು ಅಪಾರ್ಚುನಿಟಿ ಏನೇನಿದಾವೆ ನಿಮ್ಮ ಸ್ಟ್ರೆಂತ್ ಏನು ಅವುಗಳನ್ನು ಯಾವ ರೀತಿ ಶೂಟ್ ಮಾಡ್ಬೋದು ಆ ಟ್ರಬಲ್ಸ್ಗಳನ್ನು ಟ್ರಬಲ್ ಶೂಟರಾಗಿ ಕೆಲಸ ಮಾಡಿದ್ರಿ ಅಂದರೆ ಸೊ ಅವಕಾಶದಲ್ಲೇ ಸಾವಕಾಶವಾಗಿ ನೀವು ಕೂಡ ಒಂದು ಸೇವೆ ಮಾಡುವಂಥ ಅವಕಾಶ ಸಿಗ್ತೈತಿ ಅನ್ನೋದು ನನ್ನ ಭಾವನೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು